ಹಾಯ್ ಮಕ್ಕಳೇ, ಇವತ್ತಿನ ದಿನ ನಾವು ಮೈಲ್ಗಲ್ಲು ಒಂದನ್ನು ಮಾಡೋಣ. ಗಣಿತ ವಿಷಯದ ಮೈಲ್ಗಲ್ಲು ಒಂದು. ಮಾದರಿಯಂತೆ ಸಮನಾದ ಸಂಖ್ಯೆಯ ಚಿತ್ರಗಳನ್ನು ಗೆರೆ ಎಳೆದು ಹೊಂದಿಸು. ಇಲ್ಲಿ ಏನು ಮಾಡಿದ್ದಾರೆ ಅವರು, ಎರಡು ಐಸ್ ಕ್ರೀಮ್ ಇದೆ, ಅಲ್ಲಿ ಎರಡು ಮಾವಿನ ಹಣ್ಣಿದೆ. ಸೊ ಎರಡು ಎರಡು, ಅದಕ್ಕೆ ಏನು ಮಾಡಿದ್ದಾರೆ ಅವರು, ಬಾಣದ ಗುರುತು ಹಾಕಿದ್ದಾರೆ ಅಲ್ವಾ. ಈಗ ಚಿಟ್ಟೆ ಒಂದೇ ಇದೆ, ಪಕ್ಕದಲ್ಲಿ ಒಂದೇ ಇರತಕ್ಕಂಥದ್ದು ಏನಿದೆ, ಎಸ್ ಏನಿದೆ, ಗುಲಾಬಿ ಹೂವಿದೆ. ನಾವು ಹಾಗಾದರೆ ಏನು ಮಾಡೋಣ, ಚಿಟ್ಟೆಯಿಂದ ಗುಲಾಬಿಗೆ ಗೆರೆ ಎಳೆಯೋಣ. ಅದಾದ ನಂತರ ಗಜ್ಜರಿ ಕ್ಯಾರೆಟ್ ಮೂರಿದೆ, ಈ ಪಕ್ಕದಲ್ಲಿ ಮೂರು ಏನಿದೆ ಅಂತ ನೋಡಬೇಕು. ಎಸ್ ಸ್ಮೈಲಿ ಅಂದರೆ ಗೊಂಬೆಗಳಿದ್ದಾವೆ ಇಲ್ಲಿ ಮೂರು. ಸೊ ನಾವು ಗಜ್ಜರಿಯಿಂದ ಈ ಗೊಂಬೆಗೆ ಗೆರೆ ಎಳೆಯೋಣ. ಇನ್ನು ಇಲಿಗಳು ನಾಲ್ಕಿದ್ದಾವೆ, ಇಲಿಗಳು ನಾಲ್ಕಿದ್ದಾವೆ ಪಕ್ಕದ ಚಿತ್ರದಲ್ಲಿ. ನಾಲ್ಕಿರೋದು ಏನಿದೆ, ಎಸ್ ಕಲ್ಲಂಗಡಿ ಇದೆ. ಇಲಿಯಿಂದ ನಾವೇನು ಮಾಡೋಣ, ಕಲ್ಲಂಗಡಿಗೆ ಗೆರೆ ಎಳೆಯೋಣ. ಇದಾದ ನಂತರ ಐಸ್ ಕ್ರೀಮ್ ಐದಿದೆ, ಎಗ್ ಕೂಡ ಅಂದರೆ ಮೊಟ್ಟೆ ಕೂಡ ಐದಿದ್ದಾವೆ. ಇದರಿಂದ ಇದಕ್ಕೆ ಗೆರೆ ಎಳೆಯೋಣ. ಈ ರೀತಿಯಾಗಿ ನಾವು ಈ ಚಟುವಟಿಕೆ ಮಾಡಬೇಕು. ಈಗ ಒಂದು ಬರೆಯೋದನ್ನು ನೋಡೋಣ. ಒಂದು ಬರೆಯೋದೇನಪ್ಪ, ಮೇಲಿನಿಂದ ಕೆಳಗೆ ಕರೆಕ್ಟಾಗಿ ಗೆರೆ ಎಳೆದರೆ ಒಂದು. ಇನ್ನೇನು ನೋಡ್ರಿ, ಮೇಲಿಂದ ಕೆಳಕ್ಕೆ ಕರೆಕ್ಟಾಗಿ ಗೆರೆ ಎಳೆಯಿರಿ, ಒಂದು 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 ಅಲ್ವಾ. ಈ ರೀತಿಯಾಗಿ ನೀವು ಒಂದು ಬರೆಯೋದನ್ನು ಕಲಿಬೇಕು. ಕಲಿತ ನಂತರ ಇಲ್ಲಿರ್ತಕ್ಕಂಥ ಹಾಳೆಯಲ್ಲಿ ನೀವು ಬರೀಬೇಕು. ಮೊದಲೇ ಇಲ್ಲಿ ಕೊಟ್ಟಿರ್ತಕ್ಕಂಥವನ್ನ ಟ್ರೇಸ್ ಮಾಡಿ, ಸರಿಯಾಗಿ ಟ್ರೇಸ್ ಮಾಡಿ ಆ ಕಾಣೆಯಲ್ಲಿ ನೀವೇನು ಮಾಡಬೇಕು, ಒಂದು 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 ಅಂತ ಸರಿಯಾಗಿ ನನಗಿಂತ ಸುಂದರವಾಗಿ ನೀವು ಬರೀಬೇಕು. ಅರ್ಥ ಆಯ್ತಲ್ವಾ. ಈಗ ಎರಡು ಬರೆಯಲಿಕ್ಕೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು. ಎರಡು ಬರೆಯೋದು ಹೇಗೆ, ಎರಡು ಬರೆಯೋದು ಹೇಗೆ ನೋಡಿ, ಎರಡು ಇನ್ನೊಮ್ಮೆ ನೋಡಿ, ಎರಡು ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಎರಡು ಚುಕ್ಕಿ ಇಡಿ, ಆ ಚುಕ್ಕಿಯಿಂದ ಈ ಚುಕ್ಕಿಗೆ ಸೇರಿಸಿ ಎರಡು ಬರೀರಿ. ಎರಡು ಚುಕ್ಕಿ ಇಡಿ, ಆ ಚುಕ್ಕಿಯಿಂದ ಚುಕ್ಕಿಗೆ ಸೇರಿಸಿ ಎರಡು ಬರೀಬೇಕು. ಗೊತ್ತಾಯ್ತಾ. ಇನ್ನೊಮ್ಮೆ ನೋಡಿ, ಎರಡು ಇನ್ನೊಮ್ಮೆ ನೋಡಿ, ಎರಡು. ಈಗ ಈ ಹಾಳೆಯಲ್ಲಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಈ ಹಾಳೆಯಲ್ಲಿ ನೀವೇನು ಮಾಡಬೇಕು, ಮೊದಲು ಈ ಎರಡನ್ನು ಸೇರಿಸಿ ಆ ಕಾಣೆಯಲ್ಲಿ ಕರೆಕ್ಟಾಗಿ ಎರಡು ಬರಿತಾ ಹೋಗಬೇಕು. ನನಗಿಂತ ಸುಂದರವಾಗಿ ನೀವು ಚೆಂದಾಗಿ ದುಂಡಾಗಿ ಎರಡು ಬರಿತಾ ಹೋಗಬೇಕು. ಈ ರೀತಿ ಪುಟ ಪೂರ್ತಿ ನೀವು ಎರಡು ಬರಿಬೇಕು. ಈಗ ಮೂರು ಬರೆಯೋದು ಹೇಗೆ, ಮೂರು ಬರೆಯೋದು ಹೇಗೆ ನೋಡಿ. ನಾನು ಬರೆದೆ ಈಗ ಮೂರು, ಇನ್ನೊಂದು ಬರೀಲಿ, ಮೂರು ಮೂರು ಅಲ್ವಾ. ಹಾಗಾದರೆ ಮೂರು ಬರೀಬೇಕು, ನಿಮಗೆ ಸ್ವಲ್ಪ ಸಮಸ್ಯೆ ಆದರೆ ಮೂರು ಚುಕ್ಕಿ ಇಡಿ, ಈ ಚುಕ್ಕಿಯಿಂದ ಇದಕ್ಕೆ ಸೇರಿಸಿ, ಈ ಚುಕ್ಕಿಯಿಂದ ಇದಕ್ಕೆ ಸೇರಿಸಿ ನೋಡಿ. ಇನ್ನೊಂದು ಸಾರಿ, ಒಂದು ಚುಕ್ಕಿ, ಎರಡು ಚುಕ್ಕಿ, ಮೂರು ಚುಕ್ಕಿ, ಇಲ್ಲಿಂದ ಇಲ್ಲಿ ಸೇರಿಸಿ, ಇಲ್ಲಿಂದ ಇಲ್ಲಿ ಸೇರಿಸಿ, ಮೂರು. ಇನ್ನೊಮ್ಮೆ ನೋಡಿ, ಇಲ್ಲಿಂದ ಇಲ್ಲೇ, ಇಲ್ಲಿಂದ ಇಲ್ಲೇ, ಮೂರು. ಈ ರೀತಿ ಮೂರು ಮೊದಲು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಈ ಅಭ್ಯಾಸ ಹಾಳೆಯಲ್ಲಿ ಮೊದಲು ನೀವು ಮೂರನ್ನು ಟ್ರೇಸ್ ಮಾಡಬೇಕು, ಆಮೇಲೆ ಕರೆಕ್ಟಾಗಿ ಮೂರು ಬರಿತಾ ಹೋಗಬೇಕು. ನನಗಿಂತ ನೀವು ದುಂಡಾಗಿ ಮೂರು ಬರೀಬೇಕು. ಈ ಪುಟ ಪೂರ್ತಿ ನೀವು ಆ ಚೌಕ ಕಾಣೆಯಲ್ಲಿಯೇ, ಆ ಬಾಕ್ಸ್ನಲ್ಲಿಯೇ ಸರಿಯಾಗಿ ಮೂರು ಬರೆದು ತುಂಬಿಸ್ಬೇಕು. ಈಗ ನಾಲ್ಕು ಬರೆಯೋದು ಹೇಗೆ, ಮೊದಲು ಒಂದು ಬರೀಲಿಕ್ಕೆ ಬಂದಿತ್ತಲ್ಲ, ಅದನ್ನೇ ಈ ರೀತಿ ಎಲ್ ಮಾಡಿರಿ, ಮಧ್ಯದಲ್ಲಿ ಇನ್ನೊಂದು ಗೆರೆ ಹಾಕಿ ನಾಲ್ಕು. ಇನ್ನೊಂದು ಸರಿ ನೋಡಿರಿ, ಈ ರೀತಿ ಬರೆದ್ರು ನಾಲ್ಕೇ, ಎಲ್ ಬರೆದು ಬರೆದ್ರು ನಾಲ್ಕು. ಇದು ಸರಿ, ಇದು ಸರಿ, ನಿಮ್ಗೆ ಯಾವುದು ಇದರಲ್ಲಿ ಇಷ್ಟ ಆಗುತ್ತೋ ಅದನ್ನು ನೀವು ಬರಿಬಹುದು. ನಾಲ್ಕು, ಗೊತ್ತಾಯ್ತಲ್ವಾ. ಈ ರೀತಿ ನೀವು ನಾಲ್ಕು ಬರೀಲಿಕ್ಕೆ ಮೊದಲು ನೋಟ್ ಪುಸ್ತಕದಲ್ಲಿ ಪ್ರಯತ್ನಿಸಿ. ನಂತರ ಈ ಅಭ್ಯಾಸ ಹಾಳೆಯಲ್ಲಿ ನೀವು ನಾಲ್ಕು ಬರೀಬೇಕು. ನಾಲ್ಕು ಮೊದಲು ಅವ್ರು ಬರತಕ್ಕಂಥ ಚುಕ್ಕಿಗಳನ್ನು ಸೇರಿಸಿ ನಾಲ್ಕು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಆ ನಂತರ ಈ ರೀತಿ ನೀವು ನಾಲ್ಕು ಬರಿತಾ ಹೋಗಿ, ಈ ಪುಟ ಪೂರ್ತಿ ನೀವು ನಾಲ್ಕು ಬರೀಬೇಕು. ಇದಾದ ನಂತರ ಐದು ಬರೆಯೋದು ನೋಡಿ. ಐದು ಐದು ಐದು, ಈ ರೀತಿಯಾಗಿ ನೀವು ಐದು ನೋಟ್ ಪುಸ್ತಕದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನಂತರ ಈ ಅಭ್ಯಾಸ ಹಾಳೆಯಲ್ಲಿ ನೀವು ಬರೀಬೇಕು. ಮೊದಲು ಈ ಚುಕ್ಕಿಗಳನ್ನು ಸೇರಿಸಿ ಐದು ಬರೆಯಲಿಕ್ಕೆ ಪ್ರಯತ್ನ ಮಾಡಿ. ಅದಾದ ನಂತರ ಪ್ರತಿ ಬಾಕ್ಸ್ನಲ್ಲಿ, ಪ್ರತಿ ಚೌಕಾಣೆಯಲ್ಲಿಯೂ ನೀವು ಐದು ಬರಿತಾ ಹೋಗಬೇಕು.
ಈ ಪುಟ ಪೂರ್ತಿ ನೀವು 5 ಬರೆದು ತುಂಬಿಸಬೇಕು ಸರಿಯಾಗಿ ದುಂಡಾಗಿ ಬರಿಬೇಕು ಈಗ ಮುಂದಿನ ಚಟುವಟಿಕೆ ಈ ವಸ್ತುಗಳನ್ನು ಎಣಿಸಬೇಕು ಅವು ಎಷ್ಟು ಇದೆ ಅಂತ ಅನ್ನೋದನ್ನ ಆ ಬಾಕ್ಸ್ ನಲ್ಲಿ ನಾವು ಬರಿಬೇಕು ಕುಂಬಳಕಾಯಿ ಎಷ್ಟು ಇದಾವೆ 1 ಇದೆ 1 ಬರೆದ್ರೆ ಮುಗಿತಪ್ಪ ಇಲಿಗಳು 2 ಗೊಂಬೆಗಳು 3 ಹೂಗಳು 4 ಮೀನು 5 ಈ ರೀತಿಯಾಗಿ ಆ ಚಿತ್ರಗಳನ್ನು ಎಣಿಸಿ ನೀವು ಬರಿಬೇಕು ಇದು ಕೂಡ ಹಾಗೆ ಇದೆ ಕೆಳಗಿನ ಚಿತ್ರಗಳನ್ನು ಎಣಿಸಿ ಮುಂದಿನ ಬಾಕ್ಸ್ ನಲ್ಲಿ ಅಂಕಿಗಳನ್ನು ಬರೆ ಗೊಂಬೆ 3 ಇದೆ ಗೊಂಬೆ 3 ಇದೆ ಮೀನುಗಳು 5 ಕುಂಬಳಕಾಯಿ 1 ಹೂವು 4 ಇಲಿ 2 ಈ ರೀತಿಯಾಗಿ ಎಲ್ಲಾ ಚಟುವಟಿಕೆಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ತೋರಿಸಬೇಕು।